ತುಳುನಾಡು ಕೂಡು ಕುಟುಂಬ ಪದ್ಧತಿಯ ಕೇಂದ್ರಬಿಂದು. ಇಂತಹ ತುಳುನಾಡಿನ ಕುಡುಪು ಶ್ರೀ ಅನಂತಪದ್ಮನಾಭ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ನಾಗಾರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಎಲ್ಲಿ ನೋಡಿದ್ರೂ ಅರಿಶಿನ, ಕುಂಕುಮ, ಸಿಯಾಳ, ಹಿಂಗಾರದ್ದೆ ಘಮ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಳದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಊರ ಪರವೂರ ಸಾವಿರಾರು ಭಕ್ತರು ಹಲವು ದೋಷ ನಿವಾರಣೆಗಾಗಿ ಸರತಿ ಸಾಲಿನಲ್ಲಿ ನಿಂತು ಸಿಯಾಳ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸಿ ಹೂ ಹಣ್ಣು ಕೊಟ್ಟು ವಿವಿಧ ಪಂಚಾಮೃತ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪುನೀತರಾದರು. ಹಲವರು ತಮ್ಮ ಮೂಲ ಸ್ಥಾನದ ನಾಗಬನಗಳಿಗೆ ಹೋಗಿ ಹಾಲಿನ ತನು ಎರೆದು ವಿಶೇಷ ಪೂಜೆ ಮಾಡಿಸಿರುವುದು ಕಂಡುಬಂತು. ತುಳುನಾಡಿನಲ್ಲಿರುವಂತಹ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಪ್ರಸಿದ್ಧವಾದಂತಹ ಕ್ಷೇತ್ರ ಶ್ರೀಕ್ಷೇತ್ರ ಕುಡುಪು ಶ್ರೀ ಅನಂತಪದ್ಮನಾಭ ದೇವಸ್ಥಾನ. ಶ್ರೀಕ್ಷೇತ್ರದಲ್ಲಿ ನಾಗರ ಪಂಚಮಿಯನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗ್ತದೆ. ಇದೆ ಶ್ರೀಕ್ಷೇತ್ರವು ನಾಗಾರಾಧನೆಗೆ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಶ್ರೀಕ್ಷೇತ್ರದಲ್ಲಿರುವಂತಹ ಅನಂತಪದ್ಮನಾಭ ದೇವರು ಹಾಗೆಯೇ ಮಹಾಶೇಷ ದೇವರು, ಸುಬ್ರಹ್ಮಣ್ಯ ದೇವರು, ಈ ಮೂರು ದೇವರುಗಳು ಸರ್ಪರೂಪವನ್ನು ಹೊಂದಿ ಶ್ರೀಕ್ಷೇತ್ರದಲ್ಲಿ ಆವಿರ್ಭಾವಗೊಂಡಿದ್ದಾರೆ. ಆದ ಕಾರಣ ಶ್ರೀಕ್ಷೇತ್ರದಲ್ಲಿ ನಾಗಾರಾಧನೆ, ನಾಗ ಸಂಬಂಧವಾದಂತಹ ಹರಕೆಗಳು, ದೋಷ ನಿವಾರಣೆಗಳು ಅತ್ಯಂತ ಪ್ರಮುಖವಾಗ್ತವೆ. ಇವತ್ತಿನ ದಿವಸ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬಗಳ ಪೈಕಿ ಬರುವಂತಹ ಪ್ರಥಮ ಹಬ್ಬ. ಹಾಗಾಗಿ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡತಕ್ಕಂತಹ ಪುಣ್ಯ ದಿವಸ. ಶ್ರೀಕ್ಷೇತ್ರದಲ್ಲಿ, ಶ್ರೀಕ್ಷೇತ್ರದ ಪೂರ್ವಭಾಗದಲ್ಲಿ, ಶ್ರೀಕ್ಷೇತ್ರದ ಪ್ರಧಾನ ದೇವಾಲಯದ ಹಿಂಭಾಗದಲ್ಲಿ ನಾಗವನ ಇದೆ. ನಾಗವನದಲ್ಲಿ ಸುಮಾರು 650 ನಾಗಬಿಂಬಗಳು ಇದ್ದಾವೆ. ಕೆಲವು ಬಹಳ ಪ್ರಾಚೀನವಾಗಿ ಇರುವಂತಹ ನಾಗಬಿಂಬಗಳು, ಅದೇ ರೀತಿ ಭಕ್ತಾದಿಗಳು ಸೇವಾರೂಪವಾಗಿ ಪ್ರತಿಷ್ಠಾಪನೆ ಮಾಡಿಸಿರುವಂತಹ ನಾಗಬಿಂಬಗಳು. ಈ ಎಲ್ಲ ನಾಗಬಿಂಬಗಳಿಗೂ ಪ್ರತಿನಿತ್ಯ ಅಭಿಷೇಕ, ಪೂಜೆ ಇತ್ಯಾದಿಗಳು ನಡೆಯುತ್ತವೆ. ನಾಳೆ ಇವತ್ತಿನ ದಿವಸ ನಾಗರ ಪಂಚಮಿ, ವಿಶೇಷವಾಗಿ ಆ ನಾಗಬಿಂಬಗಳಿಗೆ ಆರಾಧನೆ ಮಾಡತಕ್ಕಂತಹ ಪುಣ್ಯ ದಿವಸ. ಬೆಳಗ್ಗೆ ಸುಮಾರು 5:30-6 ಗಂಟೆಯಿಂದಲೇ ಪ್ರಾರಂಭ ಆಗಿ ನಿರಂತರವಾಗಿ ಜಲಾಭಿಷೇಕ, ಕ್ಷೀರಾಭಿಷೇಕ, ಸಿಯಾಳ ಎಳನೀರಿನ ಅಭಿಷೇಕಗಳು ನಿರಂತರವಾಗಿ ನಡೀತಾ ಇರ್ತದೆ. ಬೇರೆ ಬೇರೆ ದೂರದ ಊರುಗಳಿಂದ ಭಕ್ತಾದಿಗಳು ಶ್ರೀಕ್ಷೇತ್ರಕ್ಕೆ ಆಗಮಿಸಿ ನಾಗದೇವರಿಗೆ ಅವರದ್ದಾದಂತಹ ಪಂಚಾಮೃತಾಭಿಷೇಕ, ಅದೇ ರೀತಿ ತಂಬಿಲ ಸೇವೆ, ಕ್ಷೀರಾಭಿಷೇಕ, ಎಳನೀರು ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ದೇವರ ಅನುಗ್ರಹ ಪ್ರಸಾದವನ್ನು ಪಡೆದುಕೊಳ್ತಾರೆ. ಬೆಳಗ್ಗೆ ಪ್ರಾರಂಭವಾದಂತಹ ಅಭಿಷೇಕ ಪೂಜಾದಿ ಕರ್ಮಗಳು ನಿರಂತರವಾಗಿ ನಡೆದು ಮಧ್ಯಾಹ್ನ 12:30-12:30 ತನಕ ಅಭಿಷೇಕಾದಿಗಳು ನಡೀತದೆ. ತದನಂತರ ಶ್ರೀದೇವರಿಗೆ, ಅನಂತಪದ್ಮನಾಭ ದೇವರಿಗೂ, ಅದೇ ರೀತಿ ನಾಗದೇವರಿಗೂ ಮಹಾಪೂಜೆ ನಡೆದು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಆಗ್ತದೆ. ಸುಮಾರು 11:30 ಗಂಟೆಗೆ ಅನ್ನಪ್ರಸಾದ ವಿತರಣೆ ಪ್ರಾರಂಭವಾದರೆ ಮಧ್ಯಾಹ್ನ 3:30 ತನಕವೂ ನಿರಂತರವಾಗಿ ಅನ್ನದಾನ ಶ್ರೀಕ್ಷೇತ್ರದಲ್ಲಿ ನಡೆಯುತ್ತದೆ. ನಾಗರ ಪಂಚಮಿ ದಿವಸ ನಾಗದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಅಸಂಖ್ಯಾತ ಭಕ್ತರು ಶ್ರೀಕ್ಷೇತ್ರಕ್ಕೆ ಆಗಮಿಸ್ತಾರೆ. ಅದರಲ್ಲಿಯೂ ನಾಗರಿಗೆ ಅತ್ಯಂತ ಪ್ರಿಯವಾದಂತಹ ಪಿಂಗಾರ, ಕೇದಗೆ ಇತ್ಯಾದಿ ಹೂವುಗಳನ್ನು, ಸಂಪಿಗೆ ಮೊದಲಾದಂತಹ ಹೂವುಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಅವರದ್ದಾದಂತಹ ಶುದ್ಧವಾದಂತಹ ಹಾಲನ್ನು, ಅದೇ ರೀತಿ ಎಳನೀರು ಇತ್ಯಾದಿಗಳನ್ನು ತಂದು ಅಭಿಷೇಕಕ್ಕಾಗಿ ಶ್ರೀಕ್ಷೇತ್ರಕ್ಕೆ ಒಪ್ಪಿಸ್ತಾರೆ. ಇದೆಲ್ಲವೂ ಆ ನಾಗದೇವರಿಗೆ ಸಮರ್ಪಿತವಾಗ್ತದೆ. ಶ್ರೀಕ್ಷೇತ್ರದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ನಾಗಾಲಯ ನಿರ್ಮಾಣಗೊಂಡಿದೆ. ಕಳೆದ 2 ವರ್ಷಗಳ ಹಿಂದೆ ಅದರ ಜೀರ್ಣೋದ್ಧಾರ ಕಾಮಗಾರಿಯೆಲ್ಲ ಪೂರ್ಣಗೊಂಡಿದೆ. ಅಷ್ಟಕೊಲ ನಾಗಮಂಟಪ ಅಂತ ಅದಕ್ಕೆ ಹೆಸರುಂಟು. ಮಧ್ಯದಲ್ಲಿ ಜೀವಂತ ಸರ್ಪ ವಾಸ ಇರುವಂತಹ ಒಂದು ಗುತ್ತ ಅಲ್ಲಿ ಇದೆ. ಅದರ ಸುತ್ತಲೂ ನಾಗದೇವರ ಬಿಂಬಗಳನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಬೇಕಾದಂತಹ ಆಲಯ ನಿರ್ಮಾಣಗೊಂಡಿದೆ. ಪ್ರಾಕೃತಿಕ ಸೌಂದರ್ಯದ ಮಧ್ಯದಲ್ಲಿಯೇ ಇರುವಂತಹ ಆ ಸ್ಥಳ, ಅಂತಹ ಸ್ಥಳದಲ್ಲಿ ನಾಗದೇವರ ಆರಾಧನೆ ನಿತ್ಯವೂ ನಡೆಯುತ್ತದೆ. ಇವತ್ತಿನ ದಿವಸ ನಾಗರ ಪಂಚಮಿ ಆಗಿರುವ ಕಾರಣ ಬಹಳ ವಿಶಿಷ್ಟವಾಗಿ ನಡೆದು ಅದರಿಂದಲಾಗಿ ಎಲ್ಲ ಭಕ್ತರು ಅವರವರ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವಂತಹ ಪುಣ್ಯ ದಿವಸ ಆಗಿದೆ ಎಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕೊಡುಪು ಅನಂತಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾಗರ ಪಂಚಮಿಯು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ನಾಗರ ಪಂಚಮಿಯ ಹೊತ್ತು ಅನೇಕ ಭಕ್ತರು ಬಂದು ಸೇವೆಯನ್ನು ಅರ್ಪಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಇಲ್ಲಿ ನಾಗರ ಪಂಚಮಿ ಅಂದರೆ ಇಂದು ಬೆಳಗ್ಗೆ 5:00 ಶ್ರೀ ನಾಗಬನದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೆಯೇ ತಂಬಿಲಾ ಸೇವೆ ನಡೆಯುತ್ತದೆ. ನಂತರದಲ್ಲಿ ಬೊಂಡಾಭಿಷೇಕ ಹಾಗೆಯೇ
ಕ್ಷೀರಾಭಿಷೇಕ ಕೂಡ ನಡೆದು ಮಧ್ಯಾಹ್ನ 12:30 ಹೊತ್ತಿಗೆ ದೇವರಿಗೆ ಪಂಚಾಮೃತದ ಯಾವುದು ತಂಬಿಲಾ ಸೇವೆಯೊಂದಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಇಲ್ಲಿ ಚರ್ಮರೋಗದವರು ಹಾಗೂ ಮಕ್ಕಳು ಆಗದಿದ್ದವರಿಗೆ ಸಂತಾನ ಪ್ರಾಪ್ತಿಗೋಸ್ಕರ ಹಾಗೆಯೇ ಏನಾದರೂ ನಾಗದೋಷ ಇದ್ದರೆ ಅದರ ಪರಿಹಾರಕ್ಕೂ ಮತ್ತು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಗೋಸ್ಕರ ಅಥವಾ ಏನಾದರೂ ಜೀವನದಲ್ಲಿ ತೊಂದರೆಯಾದರೆ ಇಲ್ಲಿ ಬಂದು ದೇವರತ್ರ ಪ್ರಾರ್ಥಿಸಿ ಹರಕೆಯನ್ನು ಕೊಟ್ಟು ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾರೆ. ಹಾಗೆಯೇ ಇಲ್ಲಿ ತಂಬಿಲಾ ಸೇವೆ, ಪಂಚಾಮೃತ ಸೇವೆ ಮತ್ತು ಕ್ಷೀರಾಭಿಷೇಕ ಸೇವೆಗಳು ಉತ್ತಮ ರೀತಿಯಲ್ಲಿ ನಡೆದು ಬಂದಂಥ ದೇವರಿಗೆ ಬಂದಂಥ ಭಕ್ತರಿಗೆ ಮುಂದಕ್ಕೆ ಶ್ರೀದೇವರು ಸಂಪೂರ್ಣ ಹರಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯು ಕೂಡ ಚೆನ್ನಾಗಿ ನಡೆಯುತ್ತದೆ. ಹಾಗೆಯೇ ಬಂದಂಥ ಭಕ್ತರನ್ನು ಶ್ರೀದೇವರು ಹರಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಸ್ವಾಮಿ ಶ್ರೀ ಅನಂತ ಪದ್ಮನಾಭಾಯ ನಮಃ. ಸ್ವಾಮಿ ಇದೆ.